ಎಲ್ಲರಿಗೂ ನನ್ನ ನಮಸ್ಕಾರ. ಐತಿಹಾಸಿಕ ನಗರ ಶಿರಾದಲ್ಲಿ ಒಂದು ಅಭೂತಪೂರ್ವವಾಗಿ ಇರತಕ್ಕಂತ ಚಿಂತನೆಯ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದರು ಅಂತಕಂತದ್ದು ನನಗೆ ತಿಳಿದು ಬಂತು. ಅಂಬೇಡ್ಕರ್ ಅವರನ್ನ ಎಲ್ಲ ತಾಲ್ಲೂಕಿನ ಧರ್ಮ ಮತ್ತು ಜಾತಿಯ ವರ್ಗಕ್ಕೆ ಸೇರಿರತಕ್ಕಂತ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಸೇರಿ ಸರ್ವಧರ್ಮ ಭೀಮೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ 27ನೇ ತಾರೀಕು ಬೆಳಗ್ಗೆ ಮೆರವಣಿಗೆ ರೂಪದಲ್ಲಿ ಪ್ರಾರಂಭಗೊಂಡು ಸಾಯಂಕಾಲ 6 ಗಂಟೆಗೆ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಕೂಡ ರೂಪಿಸಿದರು ಅಂತಕಂತದ್ದು ತಿಳಿದು ಅತ್ಯಂತ ಸಂತೋಷ ಆಯಿತು. ಇದು ಸಭ್ಯೋಚಿತ ಮತ್ತು ಇಂತ ಐತಿಹಾಸಿಕವಾದಂತ ನಗರದಲ್ಲಿ ಮಾತ್ರ ಇಂತ ಹೊಸ ಹೊಸ ಚಿಂತನೆಗಳು ಬರೋದಕ್ಕೆ ಸಾಧ್ಯ. ಇವತ್ತು ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಒಂದು ಧರ್ಮ ಯಾರೋ ಒಬ್ಬರಿಗೆ ಮೀಸಲಾಗಿರತಕ್ಕಂತವರಲ್ಲ. ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಪರಮೋಚ್ಚ, ಅದು ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿ ವರ್ಗಕ್ಕೂ ಕೂಡ ಅದು ಆಚರಿಸುವಂತಹ ನೆನೆಸುವಂತ ರೀತಿಯಲ್ಲಿ ಆಗಬೇಕಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ನಡೀತಕ್ಕಂಥ ನಡವಳಿಕೆಗಳು ವಿದ್ಯಮಾನಗಳನ್ನು ಮಾಧ್ಯಮದಲ್ಲಿ ಬರ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಅಂಬೇಡ್ಕರ್ ಅವರನ್ನ ಮೂಲೆ ಗುಂಪು ಮಾಡ್ತಾ ಇದ್ದೀವಿ, ದೂರ ಇಡ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ಬರ್ತದೆ. ಬಹುಶಃ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಏನಾದರೂ ಕೂಡ ಜಾತ್ಯಾತೀತ ತತ್ವವನ್ನು ಧರ್ಮಾತೀತವಾದ ತತ್ವ ಉಳಿಬೇಕು ಅಂತ ಹೇಳಿದ್ರೆ ಅದು ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಚಿಂತನೆಗಳನ್ನು ಅವರ ಅದನ್ನು ಉಳಿಸ್ತಕ್ಕಂಥ ಸಂವಿಧಾನವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ. ದಯಮಾಡಿ ನಾನು ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಎಲ್ಲರೂ ಕೂಡ ಬನ್ನಿ, ನಾವೆಲ್ಲರೂ ಕೂಡ ಸೇರಿ ಆಚರಿಸೋಣ. ಅಂಬೇಡ್ಕರ್ ಅವರ ಚಿಂತನೆ, ಮಹಾತ್ಮ ಗಾಂಧೀಜಿಯವರ ಚಿಂತನೆ ಇವೆಲ್ಲದರ ಬಗ್ಗೆನೂ ಕೂಡ ಮೆಲುಕಾಕ್ತಕ್ಕಂಥ ಕೆಲಸವನ್ನು ಮಾಡೋಣ. ಅದರ ಮುಖೇನ ಈ ದೇಶದಲ್ಲಿ ಸರ್ವಧರ್ಮ ಸಮಾನತೆ ಸಹ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಆ ರೀತಿಯಲ್ಲಿ ಇವುಗಳೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ.